ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನಮ್ಮ ಜೀವನ ಹೇಗಿದೆ ಅಂದರೆ, ಅಪ್ಪ ಅಮ್ಮ ಅಕ್ಕ ತಮ್ಮ ತಂಗಿ ಬಂಧುಗಳು, ನಾನು ನಂದು ನನ್ನಿಂದಲೇ, ಈ ದೇಹವೇ ಶಾಶ್ವತ, ಸಂಬಂಧ ಸಂಸಾರವೇ ಅನಂತ ಅನ್ನೋ ಅಹಂಭಾವವೇ ನಮ್ಮೊಳಗೆಲ್ಲ ಬೇರೂರಿಬಿಟ್ಟಿದೆ. ಅದನ್ನು ಬಿಟ್ಟು ಹೊರ ಜಗತ್ತಿನ ಬಗ್ಗೆ ತಿಳಿಯೋ ಆಸಕ್ತಿ ಬಹಳ ಕಡಿಮೆನೆ. ಮನುಷ್ಯನಾದವನು ತನ್ನ ಬದುಕಿನುದ್ದಕ್ಕೂ ಈ ನಾಲ್ಕು ತತ್ವಗಳನ್ನು ಅಳವಡಿಸ್ಕೊಳ್ಬೇಕು ಅನ್ನತ್ತೆ ಧರ್ಮಶಾಸ್ತ್ರ. ಅದನ್ನು ಆಶ್ರಮ ಅಥವಾ ಆಶ್ರಯ ಅಂತ ಹೇಳಲಾಗುತ್ತೆ. ಹಿಂದೂ ಧರ್ಮದಲ್ಲಿ ಆಶ್ರಮವು ಮನುಸ್ಮೃತಿ ಮತ್ತು ನಂತರದ ಶಾಸ್ತ್ರೀಯ ಸಂಸ್ಕೃತಗಳಲ್ಲಿ ಉಲ್ಲೇಖಿಸಿದಂತೆ ವಯಸ್ಸಿನ ಆಧಾರದ ಮೇಲೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾಲ್ಕು ಹಂತಗಳಿವೆ. ಈ ಆಶ್ರಮ ವ್ಯವಸ್ಥೆಯ ಅಡಿಪಾಯದಲ್ಲಿ ಮಾನವ ಜೀವನವನ್ನು ನಾಲ್ಕು ಅವಧಿಗಳಲ್ಲಿ ವಿಭಜಿಸಲಾಗಿದೆ. ಒಂದು ಬ್ರಹ್ಮಚರ್ಯ, ಎರಡನೇದು ಗೃಹಸ್ಥ, ಮೂರನೇದು ವಾನಪ್ರಸ್ಥ ಮತ್ತು ನಾಲ್ಕನೇದು ಸನ್ಯಾಸ. ಜೀವನದ ನಾಲ್ಕು ಹಂತಗಳಲ್ಲಿ ಪ್ರತಿ ಹಂತದ ಆದರ್ಶ ಈಡೇರಿಕೆಗೆ ಪ್ರತಿ ಆಶ್ರಮದ ಬಗ್ಗೆ ಸನಾತನ ಧರ್ಮ ಗ್ರಂಥಗಳಲ್ಲಿ ಅದಕ್ಕಿರೋ ಮಹತ್ವವನ್ನು ಸ್ಪಷ್ಟವಾಗಿ ಉಲ್ಲೇಖಿಸಿ ವಿಂಗಡಿಸಲಾಗಿದೆ. ಪ್ರತಿ ಅವಧಿಯ ಗುರಿ ವೈಯಕ್ತಿಕ ಅಭಿವೃದ್ಧಿಯಾಗಿರುತ್ತೆ. ಬ್ರಹ್ಮಚರ್ಯ, ಇದು ಜೀವನದ ವಿದ್ಯಾರ್ಥಿ ಹಂತವನ್ನು ಪ್ರತಿನಿಧಿಸುತ್ತೆ. ಇಲ್ಲಿ ಮನೋನಿಗ್ರಹ ಮತ್ತು ಗುರು ಧರ್ಮದ ಬಗ್ಗೆ ಬೋಧಿಸಲಾಗುತ್ತೆ. ಗೃಹಸ್ಥ, ಈ ಹಂತವು ಮಕ್ಕಳ ಶಿಕ್ಷಣ ಮತ್ತು ಕುಟುಂಬದ ಮುಖ್ಯ ಕರ್ತವ್ಯಗಳ ಬಗ್ಗೆ ಕೇಂದ್ರೀಕೃತವಾಗಿರುತ್ತೆ. ಇನ್ನು ಮೂರನೇದು ವನಪ್ರಸ್ಥ, ಇದು ನಿವೃತ್ತಿ ಹಂತ. ಮುಂದಿನ ಪೀಳಿಗೆಗೆ ಜವಾಬ್ದಾರಿಗಳನ್ನು ಹಸ್ತಾಂತರಿಸಲಾಗುತ್ತೆ. ಈ ಹಂತದಲ್ಲಿ ಕಾಲಕ್ರಮೇಣ ಜಗತ್ತಿನಿಂದ ವಿಮುಖನಾಗ್ತಾನೆ. ಇನ್ನು ನಾಲ್ಕನೇದೇ ಸನ್ಯಾಸ, ಈ ಹಂತದಲ್ಲಿ ಎಲ್ಲ ಆಸೆಗಳನ್ನು ಬಿಟ್ಟು ಮೋಕ್ಷ, ಶಾಂತಿಯುತವಾದ ಜೀವನ ಮತ್ತು ಆಧ್ಯಾತ್ಮಿಕತೆ ಕಡೆಗೆ ಮನಸ್ಸು ಹೊರಳುತ್ತೆ. ಹೀಗೆ ಜೀವನದ ನಾಲ್ಕು ಆಶ್ರಮಗಳು ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಎಂಬ ವೈಯಕ್ತಿಕ ಲಕ್ಷಣಗಳನ್ನು ಅರ್ಥೈಸಲಾಗಿದೆ. ಸನಾತನ ಧರ್ಮ ಗ್ರಂಥಗಳ ಪ್ರಕಾರ ಒಬ್ಬ ಮನುಷ್ಯ ಈ ನಾಲ್ಕು ಹಂತಗಳನ್ನು ಯಶಸ್ವಿಯಾಗಿ ನಿಭಾಯಿಸಿದರೆ ಮಾತ್ರ ಆತನ ಜೀವನ ಸಾರ್ಥಕವಾಗುತ್ತೆ ಎನ್ನುತ್ತೆ. ಇವತ್ತಿನ ಎಪಿಸೋಡ್ನಲ್ಲಿ ಕೊನೆ ಹಂತವಾಗಿರುವ ಸನ್ಯಾಸಾಶ್ರಮದ ಮಹತ್ವ ಎಂಥದ್ದು, ಸನ್ಯಾಸ ದೀಕ್ಷೆಯ ನಂತರ ಅವರು ಪಾಲಿಸಬೇಕಾದ ಜವಾಬ್ದಾರಿಗಳೇನು, ಹಾಗೆ ಸನ್ಯಾಸಿಯ ನಡತೆ ವರ್ತನೆ ಆಧ್ಯಾತ್ಮಿಕ ಮತ್ತು ಸಾಮಾಜಿಕವಾಗಿ ಆತನ ಪ್ರಭಾವ ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಪ್ರಾಚೀನ ಕಾಲದಲ್ಲಿ ಜನರು ವಾನಪ್ರಸ್ಥದ ನಂತರ ತಮ್ಮ ಜವಾಬ್ದಾರಿಗಳನ್ನು ತಮ್ಮ ಮಕ್ಕಳಿಗೆ ನೀಡಿ ಸನ್ಯಾಸಾಶ್ರಮವನ್ನು ಸ್ವೀಕರಿಸ್ತಿದ್ರು. ಹಿಂದೂಗಳ ನಾಲ್ಕು ಆಶ್ರಮಗಳಲ್ಲಿ ಅಂತಿಮವಾದದ್ದೇ ಸನ್ಯಾಸಾಶ್ರಮ. ಅದರಲ್ಲಿ ತ್ಯಾಗ ಮತ್ತು ವಿರಕ್ತಿಯಿಂದ ಸರ್ವವನ್ನು ಯಾವ ಬಗೆಯ ಆಸೆ ಆಕಾಂಕ್ಷೆಗಳಿಲ್ಲದ ಭಾವದಿಂದ ಬಿಡುವಂತಹದ್ದು. ಸನ್ಯಾಸಾಶ್ರಮದ ಮೊದಲ ಹೆಜ್ಜೆ ಹೇಗಿರಬೇಕೆಂಬುದನ್ನ ಒಂದು ಮಂತ್ರ ಶ್ಲೋಕ ಈ ರೀತಿ ವಿವರಿಸುತ್ತೆ. ನಾ ಕರ್ಮಣಾ ನಾ ಪ್ರಜಯ ಧನೇನ ತ್ಯಾಗೇನೈಕೆ ಅಮೃತತ್ವ ಮಾನುಷಃ ಪರೇಣ ನಾಕಂ ನಿಹಿತಂ ಗುಹಾಯಾಂ ಬಿಭ್ರಾಜತೆ ಯದ್ಯತಯೋ ವಿಶಂತಿ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗಾತ್ ಯತಯಃ ಶುದ್ಧ ಸತ್ವಾಹ. ಅಂದರೆ ಸನ್ಯಾಸಾಶ್ರಮಕ್ಕೂ ಮುನ್ನ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಆಶ್ರಮಗಳಲ್ಲಿ ವಿದ್ಯೆಯನ್ನು ವಿವೇಕವನ್ನು ಬೆಳೆಸ್ಕೊಂಡಂತೆಲ್ಲ ಮೋಹವನ್ನು ಬಿಡುತ್ತಾ ಬರುವನು. ತಾನು ತನ್ನವರು ತನ್ನದು ಎಂಬ ಕಲ್ಪನೆಗಳನ್ನು ಕಳಿಸಿ ಹಾಕ್ತಾನೆ. ತ್ಯಾಗ ಒಂದರಿಂದಲೇ ಅಮೃತತ್ವ ಪ್ರಾಪ್ತಿಯಾಗತ್ತೆ ಅನ್ನೋದು ಮನಗಾಣತ್ತೆ. ಮೋಕ್ಷವು ಕರ್ಮದಿಂದಾಗಲಿ, ಸಂತಾನದಿಂದಾಗಲಿ, ಸಂಪತ್ತಿನಿಂದಾಗಲಿ, ಸಂಬಂಧಿಗಳಿಂದಾಗಲಿ ದೊರೆಯಲಾರದು. ಪರಮಾತ್ಮನ ಜ್ಞಾನವೊಂದರಿಂದಲೇ ಪ್ರಾಪ್ತಿಯಾಗತ್ತೆ. ಹೃದಯದಲ್ಲಿ ತಾನೇ ತಾನಾಗಿ ಪ್ರಣವನಾದದಿಂದ ಪ್ರಕಾಶಿಸುತ್ತಾ ಪರಮ ಸುಖವನ್ನು ಕೊಡುವ ನಿತ್ಯ ಸತ್ಯ ಸ್ವರೂಪನುವಾದ ಸಾಕ್ಷಿಯೂ ಆದ ಆತನನ್ನು ನೆನಪಿಗೆ ತಂದುಕೊಳ್ಳುತ್ತಾ ಸರ್ವ ವ್ಯವಹಾರಗಳನ್ನು ಬಿಟ್ಟು ಹೊಟ್ಟೆ ಬಟ್ಟೆಗೆ ಇಂದ್ರಿಯ ಸುಖದ ಬಗ್ಗೆ ಚಿಂತಿಸದೆ ಚಿತ್ತ ಶುದ್ಧಿಯಿಂದ ಇರುವುದೇ ಸನ್ಯಾಸಾಶ್ರಮದ ಧರ್ಮ. ಯಾರಿಂದಲೂ ಯಾವುದನ್ನೂ ಬೇಡದೆ, ಏನನ್ನೂ ನಿರೀಕ್ಷಿಸದೆ, ಗಾಳಿಯಂತೆ, ಹರಿಯುವ ನೀರಿನಂತೆ, ಬೆಳಗುವ ಸೂರ್ಯನಂತೆ ಆತ್ಮ ಧರ್ಮರಥನಾಗಿರಬೇಕು. ಆತ್ಮ ಸ್ವರೂಪದಲ್ಲಿಯೇ ನೆಲೆ ನಿಲ್ಲಬೇಕು. ಶಿಷ್ಯ ಸಂಗ್ರಹ, ಪಾಠ, ಪ್ರವಚನ, ಉಪನ್ಯಾಸ, ಕೀರ್ತಿ ಕಾಮನೆ, ರೇಷ್ಮೆ, ಚಿನ್ನ, ಗಂಧ, ಮೃಷ್ಟಾನ್ನಕ್ಕೆ ಆಸಕ್ತನಾಗದೆ, ಅವುಗಳನ್ನು ಮುಟ್ಟದೆ ಬಳಸದೆ ಅತ್ಯಂತ ಸರಳವಾದ ಸಹಜ ಜೀವನವನ್ನು ನಡೆಸುವ ಜ್ಞಾನಿಯೇ ಸನ್ಯಾಸಿ. ನಿಂತ ಕಡೆ ನಿಲ್ಲದೆ ಸದಾ ಸಂಚರಿಸುವುದರಿಂದ ಪರಿವ್ರಾಜಕ, ಪರಮಶಾಂತನಾಗಿ, ಶುದ್ಧವಾಗಿ, ಸ್ವತಂತ್ರನಾಗಿ, ಆತ್ಮನ ಕಡೆಗೆ ಹಂಸದಂತೆ ಮನಸ್ಸು ಹಾರಾಡುತ್ತಾ, ಕೀಳುದೃಷ್ಟಿ ಅಭಿರುಚಿಗಳಿಲ್ಲದೆ ಜ್ಞಾನಾಮೃತ ಪಾನದಲ್ಲಿ ಮಾತ್ರ ತಲ್ಲೀನನಾಗಿರ್ತಾನೆ. ಪರಮಹಂಸ, ಸರ್ವವನ್ನು ಸೃಷ್ಟಿಸಿದವನು ಪರಮಾತ್ಮನೆಂದು, ಸರ್ವರ ಉದ್ಧಾರ ಮಾಡುವುದು ಅವನಿಗೆ ಸೇರಿದ್ದು ಎಂದು ತಿಳಿಯಬೇಕು.
ತಾನು ವೈರಾಗ್ಯವಂತನಾಗಿ ಮುಕ್ತಿಯ ಮಾರ್ಗದಲ್ಲಿ ಮೌನವಾಗಿ ಮುಂದುವರಿಯುತ್ತಿರುವವನೇ ಪರಮಹಂಸ ಪಾರಿವ್ರಾಜಕ ಸನ್ಯಾಸಿ. ಮತ ಪೀಟ ಆಟ ಕೂಟ ಅಧಿಕಾರ ಅಂತಸ್ತು ವೈಭವಗಳನ್ನು ಹುಲ್ಲು ಕಡ್ಡಿಗಿಂತ ಕಡಿಮೆಯಾಗಿ ಕಂಡು ಬ್ರಹ್ಮ ವಿದಾಪ್ನೋತಿ ಪರಂ ಆತ್ಮ ಲಾಭಾತ್ ಪರೋನಾಸ್ತಿ, ಅಂದರೆ ಆತ್ಮ ಲಾಭಕ್ಕಿಂತ ಅಮೂಲ್ಯವಾದದ್ದು ಮತ್ತೊಂದಿಲ್ಲ, ಸದಾ ಬ್ರಹ್ಮಾನುಸಂಧಾನದಲ್ಲಿ ಮಾತ್ರ ಸ್ಥಿರವಾಗಿ ನಿಂತಿರುವ ಮಹನೀಯರ ಸ್ಥಿತಿಯನ್ನೇ ಸನ್ಯಾಸಾಶ್ರಮವೆಂದು ಕರೀತಾರೆ. ಅಂತಹ ಮಹನೀಯರನ್ನೇ ನಡೆದಾಡುವ ನಾರಾಯಣನೆಂದು ನಾರದ ಪರಿವ್ರಾಜಕ ಉಪನಿಷತ್ತು ಒತ್ತಿ ಒತ್ತಿ ಹೇಳುತ್ತೆ. ಅದಕ್ಕೆ ಸಾಕ್ಷಿ ಎಂಬಂತೆ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ ಹೇಳಿರುವ ಯತಿ ಧರ್ಮಗಳನ್ನು ಗಮನಿಸಬೇಕು. ಅಭಯಂ ಸರ್ವಭೂತೇಭ್ಯೋ ದತ್ವಾ ನೈಷ್ಕರ್ಮ್ಯ ಮಾ ಚರೇತ್ ಸರ್ವಭೂತ ಸುಖೋ ಮೈತ್ರಃ ಸರ್ವೇಂದ್ರಿಯ ಯಥೋ ಮುನಿಹಿ ಎಂದಿದೆ. ಅಂದರೆ ಎಲ್ಲ ಪ್ರಾಣಿಗಳಿಗೂ ಅಭಯವನ್ನು ನೀಡುವ, ಸರ್ವರಿಗೂ ಸುಖವನ್ನು ಬಯಸುವ, ಸಮಸ್ತ ಜೀವಕೋಟಿಗಳಿಗೆ ಮಿತ್ರನಾಗಿದ್ದು ಇಂದ್ರಿಯಗಳನ್ನು ಗೆದ್ದಿರುವವನೇ ಸನ್ಯಾಸಿ ಎಂದರ್ಥ. ಯೋಚಿಸಬಾರದು, ಸಂಕಲ್ಪಿಸಬಾರದು, ದೈವೇಚ್ಛೆಯಂತೆ ನಡೆಯಬೇಕು. ಗೃಹಸ್ಥನ ಮನೆಯಲ್ಲಿ ಎಲ್ಲರೂ ಊಟ ಮಾಡಿದ ನಂತರ, ಪಾತ್ರೆಗಳನ್ನು ತೊಳೆದಿಟ್ಟ ನಂತರವೇ ಸನ್ಯಾಸಿ ಭಿಕ್ಷೆಗೆ ಹೋಗಬೇಕು. ಬೇರೆ ಸನ್ಯಾಸಿಗಳು ತಂದ ಭಿಕ್ಷೆಯನ್ನು ತಾನು ತಿನ್ನಬಾರದು. ಮನೆಗೆ ಕರೆದು ಗೌರವಿಸಿ ಮಾಡಿ ಬಡಿಸುವ ಭಿಕ್ಷೆ ಅಂದರೆ ಭೋಜನದ ವಿಷಯದಲ್ಲಿ ಜಿಗುಪ್ಸೆ ಹೊಂದಿರಬೇಕು. ಹುಳಿ ಖಾರ ಕಹಿ ಸಿಹಿಯಾದ ರಸಗಳನ್ನು ಬಯಸಬಾರದು, ತಿನ್ನಬಾರದು. ಆತ ಆಚರಿಸುವ ಧರ್ಮವನ್ನು ಪ್ರದರ್ಶನ ಮಾಡಬಾರದು. ಮಳೆಗಾಲದ ವಿನಃ ಬೇರೆ ಕಾಲಗಳಲ್ಲಿ ಒಂದೇ ಕಡೆ ಒಂದು ರಾತ್ರಿಗಿಂತ ಹೆಚ್ಚಾಗಿರಬಾರದು. ಸಂಚಾರ ಕಾಲದಲ್ಲಿ ಹಣ ಮತ್ತು ಪದಾರ್ಥಗಳನ್ನು ಸ್ವೀಕರಿಸುವುದು ಸಂಗ್ರಹಿಸುವುದು ಮಹಾಪಾಪ ಎಂದಿದೆ. ಆ ಪಾಪ ಮಷಟಂ ವೃತ್ತ ಮಜೀಹಂ ನಿತ್ಯಮಾ ಚರೇತ್ ಜೋಷಯೇತ ಸದಾ ಭೋಜ್ಯಂ ಗ್ರಾಸವಾಗ ತಮಸ್ಪೃಹ. ಅಂದರೆ ಪಾಪರಹಿತನಾಗಿ ಮೋಸವಿಲ್ಲದೆ ಕುಟಿಲತೆ ಇಲ್ಲದೆ ಬಾಳಬೇಕು. ಯಾವುದೇ ವಸ್ತುವನ್ನು ಯಾಚಿಸದೆ ತನಗೆ ದಕ್ಕಿದ ವಸ್ತುಗಳನ್ನು ಪರಿಗ್ರಹಿಸಬಾರದು. ಗೃಹಿಣಿ ಯಾದವ ವಾಚಿತಃ, ಅಂದರೆ ಚಿನ್ನಕ್ಕೆ ಆಸೆ ಪಡಬಾರದು, ಯಾರನ್ನ ದ್ವೇಷಿಸಬಾರದು, ಯಾರಿಗೂ ಉಪದೇಶಕನಾಗಬಾರದು. ಇದಕ್ಕೆ ನೋಪದೇಷ್ಟಾಚ ಅಂತ ಕರೀತಾರೆ. ಅಲಂಕಾರವನ್ನು ಮಾಡಿಕೊಳ್ಬಾರ್ದು. ಲೋಕ ಸಂಗ್ರಹ ಕರ್ಮಗಳನ್ನು ತಾನು ಮಾಡಬಾರ್ದು, ಬೇರೆಯವರಿಂದಲೂ ಮಾಡಿಸಲೂಬಾರ್ದು. ಲೋಕ ಸಂಗ್ರಹ ಧರ್ಮಂ ಛ ನೈವ ಕುರಿಯಾನ್ನ ಕಾರಯೇತ್ ಎಂದಿದೆ. ಅಂದರೆ ಸರ್ವರಲ್ಲೂ ಸಮದರ್ಶಿಯಾಗಿ ಸಮಭಾವದಿಂದ ಚಲಿಸಬೇಕು. ಕಳೆದು ಹೋದ ಕಾಲ ಘಟನೆಗಳನ್ನು ಚಿಂತಿಸಬಾರದು. ಈಗ ನಡೀತಿರೋದನ್ನು ಮಾತ್ರ ಉಪೇಕ್ಷಿಸಬೇಕು. ಸದಾ ಪರಬ್ರಹ್ಮನಲ್ಲಿ ಏಕಾಗ್ರಚಿತನಾಗಿರಬೇಕು. ಕಣ್ಣು ಮಾತು ಮನಸ್ಸಿನಿಂದ ಕೆಟ್ಟದನ್ನು ಕಾಣುವುದು, ಚಿಂತಿಸುವುದು, ಆಡುವುದು ಅಧಮರ ಲಕ್ಷಣ. ಹಾಗಾಗಿ ಅದುವೇ ಅಧಪತನಕ್ಕೆ ಮೆಟ್ಟಿಲು. ತನ್ನ ಯೋಗಕ್ಷೇಮವನ್ನು ಕೂಡ ಚಿಂತಿಸಬಾರದು. ಹೃದಯ ಕಮಲದಲ್ಲಿರುವ ಪರಮಾತ್ಮನ ಬಳಿಗೆ ಬುದ್ಧಿ ಇಂದ್ರಿಯಗಳು ದೇವತೆಗಳು ಹೋಗೋದಿಲ್ಲ. ವೇದಗಳು ಯಜ್ಞಗಳು ಲೋಕಗಳು ತಪಸ್ಸು ವ್ರತಗಳು ಕೂಡ ಅಲ್ಲಿಗೆ ಹೋಗಲಾರವು. ಕೇವಲ ಆತ್ಮವನ್ನ ತಿಳಿದವರು ಮಾತ್ರ ಪ್ರವೇಶಿಸಬಲ್ಲರು. ಅಜ್ಞಾನಿಯಂತಿದ್ದುಕೊಂಡು ಬ್ರಹ್ಮವನ್ನ ಆಶ್ರಯಿಸಿ ಸನ್ಯಾಸ ಧರ್ಮವನ್ನ ಪಾಲಿಸಬೇಕು. ಅಂಥವನು ಮೂರ್ಖನಲ್ಲವಾದರೂ ಮೂರ್ಖನಂತೆ ವ್ಯವಹರಿಸಬೇಕು. ಬ್ರಹ್ಮತತ್ವವನ್ನ ಸಾಕ್ಷಾತ್ಕರಿಸಿಕೊಂಡು ಧ್ಯಾನ ಮಾಡುತ್ತಾ ವಾಯುವಿನಂತೆ ಆಸಕ್ತಿಗಳಿಂದ ಮುಕ್ತನಾಗಿ ನಿರಾತಂಕನಾಗಿ ನಿರಾಶ್ರಯನಾಗಿ ಪರಬ್ರಹ್ಮ ಪರಮಾತ್ಮನನ್ನ ಸೇರುತ್ತಾನೆಂಬುದರಲ್ಲಿ ಸಂಶಯವಿಲ್ಲವೆಂದು ಧರ್ಮರಾಯ ಮಹಾಭಾರತದಲ್ಲಿ ಘೋಷಿಸಿದ್ದಾರೆ. ಇವಿಷ್ಟು ಸನ್ಯಾಸ ಧರ್ಮದ ಸಣ್ಣದಾದ ಮಾಹಿತಿ. ನಿಮಗೂ ಮಾಹಿತಿ ಇದ್ರೆ ಕಮೆಂಟ್ ಮಾಡಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್, ನಮಸ್ಕಾರ.